ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿ ಗಲಭೆ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೆಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಂ ಮುಖಂಡ ಮೊಹಮ್ಮದ್ ಶರೀಫ್ ಹಾಕಿದ್ದಂತಹ ಚಾಲೆಂಜ್ ಅನ್ನು ಸ್ವೀಕರಿಸಿ ನಿನ್ನೆ ಹಿಂದೂ ಪರ ಸಂಘಟನೆಗಳು ಬಿಸಿ ರೋಡ್ ಚಲೋ ಕಾರ್ಯಕ್ರಮವನ್ನ ನಡೆಸಿದ್ರು. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ದೂರು ದಾಖಲಾಗಿದೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಬಜರಂಗ ದಳ ಮುಖಂಡ ಶರಣ್ ಪಂಪೆಲ್ ಮತ್ತು ಭರತ್ ವಿರುದ್ಧ ಕೇಸ್ ದಾಖಲಾಗಿರೋದು, ಮೊಹಮ್ಮದ್ ರಫೀಕ್ ದೂರಿನ ಮೇರೆಗೆ ಕೇಸ್ ಆಗಿದೆ, ಎಫ್ಐಆರ್ ಆಗಿದೆ. ನಿನ್ನೆ ಒಂದು ದೊಡ್ಡ ಪ್ರತಿಭಟನೆ ನಡೆದಿತ್ತು ಹಿಂದೂ ಸಂಘಟನೆಗಳಿಂದ. ಕೋಮು ಸೂಕ್ಷ್ಮ ಪ್ರದೇಶ ನಾಗಮಂಗಲದಲ್ಲಿ ಹತ್ತಿದ್ದಂಥ ಕಿಚ್ಚು ಬೇರೆ ಬೇರೆ ಕಡೆ ವ್ಯಾಪಿಸ್ಕೊಂಡಿದ್ರೆ ಅದು ಮಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ಜ್ವಲಿಸುವ ಎಲ್ಲ ಪ್ರಮೇಯಗಳಿದ್ದವು, ಆದರೆ ಅದನ್ನು ಶಾಂತಗೊಳಿಸುವ ಪ್ರಯತ್ನ ಆಯಿತು. ಒಟ್ಟಾರೆ ನಿನ್ನೆ ನಡೆದಂಥ ಆ ಪ್ರೊಟೆಸ್ಟು ಹಿಂದೂ ಪರ ಮುಖಂಡರುಗಳ ಚಲೋ, ಆ ಹಿನ್ನೆಲೆಯಲ್ಲಿ ಎರಡು ಎಫ್ಐಆರ್ ದಾಖಲಾಗಿದೆ. ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಒಂದು ಶರಣ್ ಪಂಪೆಲ್ ಮತ್ತು ವಿಎಚ್ಪಿ ಮುಖಂಡ ಭರತ್ ಇವರಿಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಬಿಸಿ ರೋಡ್ನಲ್ಲಿ ನಿನ್ನೆ ನಡೆದಂಥ ದೊಡ್ಡ ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡರು ಕೊಟ್ಟಿರುವ ದೂರಿನ ಅನ್ವಯ ಎಫ್ಐಆರ್ ಆಗಿದೆ.